ಅಮಿತ್ ಶಾ ಅವರು ನಮ್ಮ ರಾಜ್ಯಕ್ಕೆ ಎರಡು ದಿನಗಳ ಕಾಲ ಬಂದಿದ್ದರು. ನಾನು ಅವರಿಗೆ ಅಭಿನಂದಿಸ್ತೇನೆ. ಅವರು ಈ ರಾಜ್ಯದ ಆಡಳಿತ ಬಗ್ಗೆ ಅವರಿಗೆ ಸಮಾಧಾನ ಇಲ್ಲ. ನಮ್ಮ ರಾಜ್ಯದಲ್ಲಿರುವಂತಹ ನಾಯಕರುಗಳು ಯಾರು ಕೂಡ ನಾಯಕತ್ವವನ್ನು ವಹಿಸಿಕೊಳ್ಳಿಕ್ಕೆ ಸಿದ್ಧರಿಲ್ಲ. ಅವರ ನಾಯಕತ್ವದಲ್ಲಿ ನಾವು ಮುಂದಕ್ಕೆ ಚುನಾವಣೆ ಗೆಲ್ಲುವುದಿಲ್ಲ ಅನ್ನೋದನ್ನ ಒಪ್ಪಿಕೊಂಡು ಪ್ರಧಾನಮಂತ್ರಿಗಳ ಹೆಸರಿನಲ್ಲಿ ಪ್ರಧಾನಮಂತ್ರಿಗಳ ಮುಖಂಡತ್ವದಲ್ಲಿ ಕರ್ನಾಟಕ ರಾಜ್ಯ ಚುನಾವಣೆ ಹೋಗ್ತಾ ಇದೆ ಅಂತ ಹೇಳಿ ಅವರು ಒಪ್ಪಿಕೊಂಡು ಸತ್ಯವನ್ನ ನುಡಿದಿದ್ದಾರೆ. ಅವರಿಗೆ ನಾನು ಅಭಿನಂದಿಸ್ತೇನೆ. ಬಹುಶಃ ಕಾಂಗ್ರೆಸ್ ಪಕ್ಷದ ಸಾಮೂಹಿಕ ನಾಯಕತ್ವ ಮಲ್ಲಿಕಾರ್ಜುನ ಖರ್ಗೆ ಅವರು, ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ, ನಮ್ಮ ಏನು ಸಾಮೂಹಿಕ ನಾಯಕತ್ವ ಇದೆ. ಇನ್ನ ಎಲ್ಲ ನಾಯಕರಿದ್ದಾರೆ, ಡಾಕ್ಟರ್ ಪರಮೇಶ್ವರ್ ಇದ್ದಾರೆ, ಎಚ್ ಕೆ ಪಾಟೀಲ್ ಇದ್ದಾರೆ, ಎಂ ಬಿ ಪಾಟೀಲ್ ಇದ್ದಾರೆ, ಹಿಂಗೆ ಎಲ್ಲ ಬಹಳ ಜನ ನಮ್ಮಲ್ಲಿ ನಾಯಕರುಗಳೆಲ್ಲ ಇದ್ದಾರೆ. ಹರಿಪ್ರಸಾದ್ ಅವರು ಆದ್ಯಾಕೆ ನಮ್ಮ ಏನು ಈ ಸಾಮೂಹಿಕ ನಾಯಕತ್ವವನ್ನು ಬಹುಶಃ ಅವರು ಸೋಸಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿದು ಪ್ರಧಾನಮಂತ್ರಿಯವರ ಹೆಸರನ್ನು ಮುಂಚೂಣಿಗೆ ಇಡ್ತಾ ಇದ್ದಾರೆ. ಅಂದರೆ ಈ ಮೂರು ವರ್ಷದ ಬಿಜೆಪಿ ಆಡಳಿತ, ಯಡಿಯೂರಪ್ಪನವರು ಆಡಳಿತ ಮತ್ತು ಬೊಮ್ಮಾಯಿಯವರು ಆಡಳಿತ ವಿಫಲ ಆಗಿದೆ ಅನ್ನೋದಕ್ಕೆ ಅವರ ನುಡಿ ಮುತ್ತುಗಳೇ ಸಾಕ್ಷಿ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ.